ಬಸವಣ್ಣನವರು ಹೇಳಿದರು, ಬಹಳ ಚಂದ ಹೇಳಿದರು. ಎನ್ನ ಕಾಯ ಇದು ತಂಬೂರಿ ಅಂತ ಇಲ್ಲೇನು, ಎನ್ನ ಸಿರವೇ ಸೂರ್ಯಕಾಯಿ ದಂಡಿಗೆಯ ಮಾಡಯ್ಯ ಅಲ್ಲಿಲ್ಲ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಸಿರವ ಸೂರ್ಯ ಮಾಡಯ್ಯ. ಏನ ಮಾತು ಹೆಂಗದ, ಹೆಂಗೆ ಸಮರ್ಪಣ, ದೇವ ಭಾವನಾ ಹೇಗೆ, ಭಕ್ತಿ ಹೆಂಗೆ ತುಂಬುತ್ತದ. ಎನ್ನ ನರಗಳನ್ನು ನೀನು ತಂತಿಯ ಮಾಡು, ನನ್ನ ಬೊಟ್ಟುಗಳನ್ನು ಕಡ್ಡಿಯ ಮಾಡು, ಸುಮ್ಮನೆ ಹಿಂಗೆ ಒತ್ತು ಉರದಲ್ಲಿ ಒತ್ತು, ಅವುಗಳನ್ನು ಮೀಂಟು ಬಾರಿಸು, ನೋಡು ಏನು ಹೊರಡಬೇಕು, ನಿನ್ನ ಜಯಗಾನ ಹೊರಡಬೇಕು ಅಂತ. ಎಂಥ ಭಾವನೆ, ನನ್ನ ದೇಹವೇ ಒಂದು ದಂಡಿಗೆ ಇದು ಅಲ್ಲೇನು, ಇದೊಂದು ತಂಬೂರಿ, ಇದು ವೀಣಾ, ಇದು ಸಂಗೀತದ ಒಂದು ಸಾಧನ. ಇದು ಪರಮಾತ್ಮನಿಗೆ ಬೇಡಿಕೊಳ್ತಾರೆ ಬಸವಣ್ಣನವರು, ಇದನ್ನು ಬಾರಿಸು, 32 ರಾಗ ಬರಬೇಕು ನೋಡು, ಹಂಗೆ ಬಾರಿಸೋ, ಇದು ಅಷ್ಟು ಚಲೋ ಅದ ವೀಣೆ, ನೀನೇ ಬಾರಿಸಲಿಕ್ಕೆ ಕೂತು ಉಳಕ್ಕೆ, ಇದರಿಂದ ಕೆಟ್ಟ ಹೆಂಗೆ ಬರ್ತದ ಧ್ವನಿ, ಅದ್ಭುತ ಧ್ವನಿ ಬರ್ತದ, ದಿವ್ಯ ಧ್ವನಿ ಬರ್ತದೆ. ಅಂಥ ದೇಹ ಮನಸ್ಸು ಇದನ್ನು ಬಾರಿಸು. ಏನು ಬಸವಣ್ಣನವರು ಹೆಂಗೆ ನೋಡಬೇಕು, ಎಂಥ ಭಾವನೆ. ದೇಹವನ್ನು ಕಂಡಾಗ ದೇವ ಬಾರಿಸುವ ವೀಣೆ ಅಂತ ಭಾವಿಸಬೇಕಲ್ಲ, ಅದೆಂಥದಿರಬೇಕು ಹೇಳಿ. ನಮ್ಮದು ಹಂಗಾಗ್ತದೇನು, ಇದು ಜಗಳಕ್ಕೊಂದು ಸಾಧನ ಆಗ್ತದಷ್ಟೆ, ಇನ್ನೇನಾಗೋದದು. ನನ್ನ ಕೈ ಒಮ್ಮೆ ಕೈ ನೋಡೇ ಬಿಡ್ತೇನೆ, ಕೈ ಏನಾಯಿತು ಅಂದ್ರೆ ನೋಡಾಕೆ ಕೈ ಆಯಿತು ಅಷ್ಟೆ, ಇಲ್ಲೇನು ಹೆಂಗೆ ನಮ್ಮ ಇಡೀ ದೇಹವನ್ನು ನಾವು ಹೆಂಗೆ ಬಾರಿಸ್ತಾ ಇದ್ದೇವೆ ಅಂದರೆ ಅದನ್ನು ಸಂಗೀತ ಕೇಳಬಾರದ ಹಂಗೆ ಬಾರಿಸ್ತಾ ಇದ್ದೇವೆ ಅಷ್ಟೇ. ರಾವಣ ಒಂಥರ ಬಾರಿಸಿದ, ರಾಮಾಯಣ ಆಯಿತು ಅಷ್ಟೆ, ಆಗಲಿಲ್ಲ. ದಶರಥ ಒಂಥರ ಬಾರಿಸಿದ, ಏನಾಯಿತು, ವನವಾಸ ಆಯಿತು ಅಷ್ಟೆ. ಬಾರಿಸೋದೊಂದು ರೀತಿಯದ. ಬುದ್ಧನೂ ಬಾರಿಸಿದ, ಶಾಂತಿಯ ಸಂಗೀತ ಹೊರಬಿತ್ತು. ಅಲ್ಲಮ ಬಾರಿಸಿದ, ಬಯಲ ಸಂಗೀತ ಹೊರಬಿತ್ತು ಅಲ್ಲವೇನು ಹೇಳಿ. ಎಂಥ ಅದ್ಭುತ ಸಂಗೀತ. ನಮ್ಮ ದೇಶದಲ್ಲಿ ಎಂಥೆಂಥ ಮಹಾನುಭಾವರು ಬಾರಿಸೋದ್ರು, ಏನು ಬಾರಿಸೋದ್ರು. ಆಚಾರ್ಯ ಶಂಕರ ಹೆಂಗೆ ಬಾರಿಸಿದ, ಜ್ಞಾನದ ಸಂಗೀತ ಹೊರಬಿತ್ತು. ವ್ಯಾಸ ಮಹರ್ಷಿ ಬಾರಿಸಿದ, ಅದ್ಭುತ ಕಾವ್ಯಗಳೇ ಹೊರಬಂತು. ನೋಡಬೇಕು, ಬಾರಿಸಬೇಕು ಅನ್ಸಲ್ಲ. ನಾವು ಬಾರಿಸ್ತೇವಿ, ಜಗಳ ಹೊರಗೆ ಬರ್ತದ. ಸುಮ್ಮನೆ ಮಾತಾಡಿದರೆ ಸಾಕು, ಮೈ ಮೇಲೆ ಬರಕ್ಕೆ ಶುರುವಾಗ್ತದ. ಹಿಂಗಾದರೆ ಹೇಗೆ, ಹಾಗೆ ನಮ್ಮದು ಒಂದು ಸುಂದರ ವೀಣಾ ಇದು. 100 ವರ್ಷ ಈ ವೀಣಾ ಬಾರಿಸೋದದೆ. ಚಲೋ ಧ್ವನಿ ಬರಬೇಕು ಭಗವಂತನೇ, ಎಲ್ಲ ರಾಗ ಬರಬೇಕು ನೋಡು, ಒಂದ ಹಾಡು ಬೇಡ, ಎಲ್ಲನೂ ಬಾರಿಸು, ಎಲ್ಲ ಬಾರಿಸು, ಚಲೋ ಬಾರಿಸು, ಕೇಳಬೇಕು. ಬೆಳಗಿನ ರಾಗ ಬಾರಿಸಬೇಕು, ಮಧ್ಯಾಹ್ನ ರಾಗ, ಸಾಯಂಕಾಲ ರಾಗ, ಇಲ್ಲೇನು ಎಲ್ಲ ಮಾಡು. ವಾರವೆಂದರಿಯೇ, ದಿನವೆಂದು ಅರಿಯೇ, ಏನೆಂದು ಅರಿಯನಯ್ಯ, ಹಗಲೆಂದು ಅರಿಯೇ, ಇರುಳೆಂದು ಅರಿಯೇ, ಏನೆಂದು ಅರಿಯೇನಯ್ಯ. ನಿಮ್ಮ ಪೂಜಿಸುವಲ್ಲಿ ಎನ್ನ ಮರೆದೆ, ಎಷ್ಟು ಚಂದ. ಏನು ಬಸವಣ್ಣನವರ ಮಾತುಗಳು ಅಷ್ಟು ಸುಂದರ. ನನ್ನ ಮರೆತೇ ಬಿಟ್ಟು ಏನು ಮಾಡೋದ್ರಾಗ, ಪೂಜಿಸೋದಂದ್ರೆ ಏನು, ಹಾಡ ಹಾಡೋದ್ರಾಗ, ಇದೇನದ, ಇದನ್ನು ಬಾರಿಸೋದ್ರಾಗ ಮರೆತು ಬಿಟ್ಟು. ಮಾತು ಪೂಜೆ, ನೋಟ ಪೂಜೆ,
ಮಾಟ ಅಂದರೆ ಕಾರ್ಯಗಳು ಪೂಜೆ ಯೋಚನೆಗಳೆಲ್ಲ ಪೂಜೆ ಬದುಕೇ ಪೂಜೆ ಕ್ರಿಯೆಗಳೆಲ್ಲ ಪೂಜಾ ಉಪಚಾರಗಳು ಇವೆಲ್ಲ ಪೂಜೆ ಜೀವನವೇ ಪೂಜೆ ಲೈಫ್ ಇಟ್ ಸೆಲ್ಫ್ ಈಸ್ ಎ ವರ್ಷಿಪ್ ಜೀವನವೇ ಪೂಜೆ ಯಾವಾಗಲೇ ಒಂದು ಕ್ಷಣ ಮಾಡೋದಲ್ಲ ಜೀವನವೇ ಪೂಜೆ ಈಗ ಕೂತಿರಲ್ಲ ಇದೇ ಪೂಜಾ ಯಾಕೆ ತಲೆಯೊಳಗೆ ಸಮಾಧಾನ ಅದೆ ಸಮಾಧಾನದಿಂದ ಮಾಡೋದೆಲ್ಲವೂ ಪೂಜೆ ಎಲ್ಲವೂ ಪೂಜೆ ಅಷ್ಟು ಆನಂದವಾಗಿ ಇರೋದು ಈಗ ನಡೆದು ಹೋಗ್ತೀರಿ ಸಂತೋಷ ಇತ್ತು ಅಂದ್ರೆ ಅದೇ ಪೂಜೆ ಕೆಲಸ ಮಾಡುವಾಗ ರೊಟ್ಟಿ ಮಾಡ್ತೇವಿ ಅನ್ನ ಮಾಡ್ತೇವಿ ಪಲ್ಯ ಮಾಡ್ತೇವಿ ಎಲ್ಲ ಮಾಡ್ತೇವಿ ಮಾಡುವಾಗ ಸಂತೋಷ ಸಮಾಧಾನ ಇದ್ರೆ ಅದೇ ಪೂಜೆ ಪೂಜೆ ಅಂದರೆ ಮತ್ತೇನು ಬೇರೇನು ಇದನ್ನು ಬಾರಿಸೋದು ವೀಣೆ ಇದು ಮಧುರತೆ ಬರಬೇಕು ಅದು ಹರಿದು ಹೋಗಬಾರದು ಎಳೆಗಳು ತಂತೆ ಹರಿಬಾರದು ಹಂಗೆ ನಮ್ಮ ತಂತಿಗಳು ಎದಕ್ಕರೆ ಬಡ್ದು ಹರಿತಾವ ಯಾಕೆ ಹಂಗೆ ಬಾರಿಸ್ತೇವಿ ನಾವ ಹಂಗೆ ಬಾರಿಸ್ತೇವೆ ಬಾರಿಸಿದ್ರೆ ಭೂಕಂಪ ಎರಡು ರಾಷ್ಟ್ರಗಳ ಮಧ್ಯ ಏನು ಅದೆಲ್ಲ ನೋಡಿದ್ರೆ ಯುದ್ಧ ಅಂದ್ರೆ ಏನು ಒಂಥರ ಬಾರಿಸೋದು ಹಂಗ ಜೀವನದಲ್ಲಿ ಅದು ಬಹಳಷ್ಟು ವ್ಯಕ್ತಿ ವ್ಯಕ್ತಿಗಳ ಮಧ್ಯ ವ್ಯಕ್ತಿ ಸಮಾಜದ ಮಧ್ಯ ಎಂಥ ಘರ್ಷಣೆಗಳದ ಯಾವಾಗಲೂ ತಪ್ಪು ತಪ್ಪುಗಳನ್ನು ಹುಡುಕಾಡ್ತಾ ಹೋದರೆ ವೀಣಾದಿಂದ ಮಧುರ ಧ್ವನಿಯೇ ಬರೋದಿಲ್ಲದ ಮೊದಲ ನಿನ್ನ ವೀಣಾ ಚೆನ್ನಾಗಿ ಬಾರಿಸು ಮಧುರ ಧ್ವನಿ ಬಂದರೆ ಇನ್ನೊಬ್ಬರು ನಿನ್ನ ಮಾತು ಕೇಳಿದರೆ ಅವ್ರಿಗೆ ಆನಂದ ಆಗಬೇಕು ಅದು ಮಧುರ ಧ್ವನಿ ಅದು ಅದು ಬಾರಿಸೋದಂತಾರೆ ಬಾರಿಸೋ ಕವಿ ಸಂಗೀತಗಾರರ ಕೈಯೊಳಗೆ ಸಿಕ್ಕರೆ ಎಲ್ಲವೂ ಮಧುರ ಧ್ವನಿ ಮಾಡ್ತಾವ ಎಲ್ಲ ಸುಮ್ಮನೆ ಒಂದು ಇದು ಟೇಬಲ್ ಮಧುರ ಆಗಿರ್ತದೆ ಈಗ ನಮ್ಮಂಥವ್ರ ಕೈಯೊಳಗೆ ಒಂದು ದೊಡ್ಡದೊಂದು ಪಿಯಾನೋ ಕೊಟ್ಟರೆ ಅಲ್ಲೇನು ಬರ್ತದೆ ಬಯಲಿಡಕ್ಕೆ ಬರೋದಿಲ್ಲ ಏನು ಹೆಂಗೆ ಬಾರಿಸ್ಬೇಕು ಗೊತ್ತಿಲ್ಲ ಆದ್ದರಿಂದ ನಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬಹಳ ಕಡಿಮೆ ನಮಗೆ ಬಾರಿಸಾಕೆ ಬರ್ತಾ ಇಲ್ಲ ಅಷ್ಟೆ ಅದಕ್ಕೆ ನಾವೇನಂತೇವೆ ಅವರಂಗೆ ನಮಗೆ ಶರೀರ ಇದ್ದರೆ ಅವರಂಗೆ ನಮಗೆ ಸಂಪತ್ತಿದ್ದರೆ ಬಹಳ ಅದ್ಭುತ ಬದುಕ್ತಿದ್ದೇವಿ ಅಂತೇವಿ ಈಗ ಅದೇ ವೀಣಾ ಅದೇ ಬಾರಿಸಕ್ಕೆ ಬಂದಿಲ್ಲ ಅಷ್ಟೆ ಅವರು ಬಾರಿಸಕ್ಕೆ ಕಲ್ತಾರೆ ನಾವು ಕಲ್ತಿಲ್ಲ ಅಷ್ಟೆ ತನಗೆ ಕುಣ್ಯಾಕ ಬರೆದಿದ್ರೆ ಏನಂತಾರೆ ಅಂಗಳ ಮ್ಯಾಲ ಹಾಕದ ಅಂಗಳಂತದೆ ನನ್ನ ಮೇಲೆ ಎಷ್ಟೆಲ್ಲ ಕುಣಿತಾರೆ ನೋಡೊಂದಿಷ್ಟು ಅವರಿಗೆ ಬರ್ತದೆ ನಿನಗೆ ಬರೋದಿಲ್ಲ ಅಷ್ಟೇ ಬದುಕಾಕೆ ಬರೋದಿಲ್ಲ ನೀ ಯಾಕೆ ಬಯ್ಯಾಕೆ ಹೋಗ್ತಿ ನಾವು ಬದುಕಲಿಕ್ಕೆ ಬರದೇ ಇದ್ರೆ ಭಗವಂತನ ಭಯ ಅಮ್ಯಾವಾದ ಅದ್ಯಾವ ದೇವರು ಅಂತ ಆ ಬಳಿಕ ಜನರನ್ನ ಬೈತೀವಿ ಅವರು ತಪ್ಪು ಮಾಡಿದರು ಇವರು ಮಾಡಿದರು ಅದಕ್ಕೆ ನಮ್ಮದು ಹಿಂಗಾಯಿತು ಅವ್ರ ಕಾಲು ಜಗ್ಗಿದರು ಇವ್ರ ಕಾಲು ಜಗ್ಗಿದರು ಏನಂತ ದೊಡ್ಡ ಮನುಷ್ಯ ನೀ ಜಗ್ಗಾಕ ಹೇಳು ಏನು ಇಂದ್ರ ಚಂದ್ರ ಜಗ್ಗಾಕ ಅವ್ರದ್ದು ಅವರಿಗೆ ಸಾಕಷ್ಟು ರಗಡ್ ರಾಮಾಯಣ ಆದಾಗ ಇನ್ನೊಬ್ಬರದ್ದು ಎಲ್ಲಿ ಆಗ್ತದೆ ಅದು ಹೇಳು ಈಗ ಓಡ್ತಿರ್ತೇವೆ ಅವ ಮುಂದೆ ಓಡಿದ ಕೂಡಲೇ ನಾನು ಹಿಂದೆ ಹಾಕಿ ಹೋದ್ ನೋಡಂದ್ರೆ ಓಡೋದಿರ್ತದೆ ಅವ ಹಿಂದೆ ಹಾಕವನೇ ಹಿಂದೆ ಹಾಕಾಕ ಓಡ್ತಿರ್ತಾರೆ ಏನು ನಿಮ್ಮನ್ನು ಮುಂದೆ ದೂಡಾಕೆ ಓಡ್ತಾರೇನು ಯಾರೇ ಯಾರೇ ಮಾಡ್ಯಾರೇನು ಹೇಳ ಎಲ್ಲರೂ ತಮ್ಮ ತಮ್ಮ ದಾರಿ ಹಿಡಿದು ಓಡ್ತಿರ್ತಾರೆ ಮಧ್ಯದಲ್ಲಿ ಸ್ವಲ್ಪ ನಮಗೆ ತೊಂದರೆಗಳು ಆಗ್ತಿರ್ತಾವ ನಮ್ಮ ದಾರಿ ಹಿಡಿದು ನಮ್ಮ ಗತಿಯೊಳಗೆ ನಾವು ಹೋಗಿ ನಮ್ಮ ಗುರಿಯನ್ನು ತಲುಪೋದು ಭಾಳ ಮಹತ್ವದ್ದು ಹಂಗೆ ನಮ್ಮ ಜೀವನದ ವೀಣೆಯನ್ನು ಚೆಂದಾಗಿಟ್ಟುಕೊಳ್ಳೋದು ಹೊಲಸು ಮಾಡಬಾರದು ಭಾಳ ಬಿಗಿಬಾರದು ಬಹಳ ಸಡಿಲ ಮಾಡಬಾರದು ಎಲ್ಲೇನು ಬುದ್ಧ ಹೇಳ್ತಾನೆ ಬಹಳ ಚಲೋ ಮಾತು ಹೇಳ್ತಾನೆ
ಬುದ್ಧನಿಗೆ ಬುದ್ಧತ್ವ ಬಂದಿದ್ದು ಒಂದು ವೀಣಾದಿಂದ, ವೀಣೆಯ ಹಾಡಿನಿಂದ. ನಿಮಗೆ ಗೊತ್ತಿರಬೇಕು, ಬುದ್ಧನಾದದ್ದೇ ಒಂದು ನಾಲ್ಕು ಜನ ಬಾರ್ಷ ಹಾಡ್ಕೋತ ಹೊಂಟಿದ್ರು, ಅದರಿಂದ ಜ್ಞಾನ ಆಯ್ತು. ಹಿ ಬಿಕೇಮ್ ಎನ್ಲೈಟನ್ಡ್. ಒಂದು ದಿವಸ ಬುದ್ಧ ಕುಂತಾನೆ, ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ಸಂಶೋಧನೆ ಮಾಡ್ತಾ ಇದ್ದ, ಸಿದ್ಧಿ ಆಗಿರಲಿಲ್ಲ. ಇಂಥ ಪ್ರಸಂಗ. ಆ ಬಳಿಕ ಮೈಯಲ್ಲಿ ತ್ರಾಣನೇ ಉಳಿದಿರಲಿಲ್ಲ, ಆಹಾರ ಬಹಳ ಕೊರತೆ, ಏನೂ ತಗೊಂಡಿರಲಿಲ್ಲ. ಯಾಕೆ? ಅಷ್ಟು ಸಂಶೋಧನೆಗೆ ಮನಸ್ಸು ಹಾಕಿದ್ದ, ಕೂತಿದ್ದ, ವರುಷ ವರುಷಗಳನ್ನೇ ಕಳೆದಿದ್ದ, ಸತ್ಯ ಸಾಕ್ಷಾತ್ಕಾರ ಆಗಿರಲಿಲ್ಲ. ಒಂದು ದಿವಸ ಹೀಗೆ ಕೂತಾಗ ನಾಲ್ಕು ಜನ ಹೆಣ್ಮಕ್ಕಳು ಬಂದರು. ಇದು ಘಟನಾ ಬರದಾರ ಬುದ್ಧನ ಚರಿತ್ರೆಯೊಳಗೆ. ಘಟ ನಾಲ್ಕು ಮಂದಿ ಹೆಣ್ಮಕ್ಕಳು ಬರ್ತಾರೆ, ಅವರು ಹಾಡುಗಾರರು. ಆ ಹೆಣ್ಮಕ್ಕಳು ಹಿಂಗೆ ಹಾಡ್ಕೋತ ಬರ್ತಾರೆ. ಇವರೇನು ಕೂತಿದ್ರಲ್ಲ, ಆ ಗಿಡದ ಹತ್ತರ ಹಾಯ್ದು ಹೋಗ್ತಿತ್ತು ದಾರಿ, ಅಲ್ಲಿ ಹಾಯ್ದು ಹೋಗುವಾಗ ಆ ಹೆಣ್ಮಕ್ಕಳ ಹಾಡು ಕೇಳಿಸ್ತು ಇವರಿಗೆ. ಏನು ಹಾಡ್ತಿದ್ರು ಅಂದರೆ, ಮನುಷ್ಯನೇ, ನಿನ್ನ ತಂಬೂರಿಯ ತಂತಿಗಳನ್ನು ಅತಿಯಾಗಿ ಬಿಗಿಯಬೇಡ, ಹರಿದು ಹೋದಾವು ತಂತಿ. ಆ ಬಳಿಕ ಎರಡನೇ ಸಾಲ ಮಾಡಿದರು, ನಿನ್ನ ತಂತಿಗಳನ್ನು, ತಂಬೂರಿಯ ತಂತಿಗಳನ್ನು ಅತಿಯಾಗಿ ಸಡಿಲು ಬಿಡಬೇಡ. ಯಾಕೆ? ಯಾಕೆ? ಸಂಗೀತವೇ ಬರೆದು ನೋಡು. ಇವು ಎರಡು ಮಾತು. ಇದರಿಂದ ಜ್ಞಾನೋದಯ ಆಗಿಬಿಡ್ತು ಬುದ್ಧನಿಗೆ. ಬಹಳ ಬಿಗದೆ ಹಾಡಿನ ಅರ್ಥ, ತಂಬೂರಿಯನ್ನು ಬಹಳ ಬಿಗದೆ ತಂತಿ ಹರಿದಾವ, ತಂಬೂರಿಯನ್ನು ಬಹಳ ಸಡಿಲು ಬಿಟ್ಟೆ, ತಂತಿಗಳನ್ನು ಬಹಳ ಸಡಿಲು ಬಿಟ್ಟೆ, ಸಂಗೀತನೇ ಬರೋದಿಲ್ಲ. ಎಷ್ಟು ಬೇಕಷ್ಟು ಬಿಗಿ, ಎಷ್ಟು ಬೇಕಷ್ಟು ಸಡಿಲ, ಮಧ್ಯ ಮಧ್ಯ ಅಂತ ಹಾಡಿದ್ರು. ಮಧ್ಯಮ ಮಾರ್ಗ ಸಾಕ್ಷಾತ್ಕಾರ ಆಯಿತು ಬುದ್ಧನಿಗೆ. ಆವಾಗಂದ, ಅತಿ ಯಾವುದೂ ಬೇಡ, ಲೆಟ್ ಮೀ ಲಿವ್ ಇನ್ ದ ಮಿಡ್ಲ್, ಅವಾಯ್ಡ್ ದ ಎಕ್ಸೆಸಸ್. ಬಹಳ ತಿನ್ನಬೇಡ, ಬಹಳ ತಿನ್ನದೇ ಇರಬೇಡ. ಎಷ್ಟು ಚಂದ ಶುರುವಾಯಿತು. ಬಹಳ ಆಲೋಚನೆ ಮಾಡಬೇಡ ಜಗತ್ತಿನ ಬಗ್ಗೆ, ಆಲೋಚನೆ ಮಾಡದೆಯೂ ಇರಬೇಡ. ಹೆಂಗ ಸುಂದರ ಮಾತುಗಳನ್ನು. ಹಾಗೆ ಸತ್ಯದ ಸಾಕ್ಷಾತ್ಕಾರ, ಈ ವೀಣೆಯನ್ನು ಸ್ವಲ್ಪ ನಾವು ಬಾರಿಸೋದನ್ನು ಕಲಿಯೋದದು ಅಷ್ಟೆ. ನಮ್ಮ ನಮ್ಮ ವೀಣೆಗಳು ಇಂದು ಮನೆಗೆ ಹೋಗ್ತಿರಲ್ಲ, ಸ್ವಲ್ಪ ಬಾರಿಸೋದು ಬಾರಿಸೋದು, ಮತ್ತೇನರ ತಗೊಂಡು ಬಾರಿಸೀರಿ. ಬಾರಿಸೋದಂದ್ರೇನು? ಸರಿಯಾಗಿ ನಡೆಯೋದು, ಸರಿಯಾಗಿ ಮಾತನಾಡೋದು, ಮುಖದ ಮೇಲೆ ಪ್ರಸನ್ನತೆ ಇರಬೇಕು. ಯಾಕೆ? ಧ್ವನಿ ಮಧುರ ಬರಬೇಕು. ಕೆಟ್ಟ ಮುಖ ಮಾಡಿಕೊಂಡು ಚಲೋ ಮಾತಾಡೋಕ್ಕಾಗ್ತದೇನು ಹೇಳಿ? ಏ ಏನು ನಗತಾನ, ನಕ್ಕರ ಅವನ ಕಡೆ ನೋಡಬಾರದು ಹಿಂಗೆ ಎಲ್ರಿ ಆಗ್ತದೇನು? ನಗೋದಂದರೆ ಪ್ರಸನ್ನತ, ನಗೋದಂದರೆ ಪ್ರಸನ್ನತ. ಮತ್ತು ಅದಕ್ಕಾಗಿ ಸ್ಪೇಷಲ್ ನಗೋ ಕ್ಲಾಸ್ ಅಲ್ಲ, ಸುಮ್ಮನೆ ಕೂತು ನಗೋದಲ್ಲ, ಸಹಜ ಹೃದಯದಿಂದ ಬಂದಿರಬೇಕು ನಗುವುದ. ನಾವು ಈಗ ಕೆಲವು ಕ್ಲಾಸಸ್ ಮಾಡೋದಿಲ್ಲೇನು, ನಗರಿ ಅಂದ ಕೂಡಲೇ ನಗಸರು, ಅದು ಹೆಂಗೆ ಬರ್ತದೆ ಅದು ಹೇಳಿ? ನಗೋದಂದ್ರೇನು? ಅಂತರಂಗದಲ್ಲಿ ಸಂತೋಷ ತುಂಬಬೇಕು, ಬಹಿರಂಗದಲ್ಲಿ ಅದು ಹರಿದು ಬರ್ತಾ ಇರಬೇಕು, ಆವಾಗ ಆವಾಗ ನಗೋದು. ಈಗೆಲ್ಲ ಬಹಳ ಅದ್ಭುತ ಕ್ಲಾಸಸ್ ನಡೆದವು, ಸುಮ್ಮನೆ ಹೆಂಗೆ ಚಪ್ಪಾಳೆ ಹಾಕ್ತಾರೆ, ಮೂರು ಚಪ್ಪಾಳೆ ಹಾಕಿದ ಕೂಡಲೇ ಎಲ್ಲರೂ ನಗಕ್ಕೆ ಶುರು ಮಾಡೋದು, ಇಡೀ ಸಭೆಗೆ ಸಭೆಯನ್ನು ನಗಕ್ಕೆ ಶುರು ಮಾಡೋದು, ನಕ್ಕಂಗೆ ಮಾಡೋದು ಅಷ್ಟೆ. ಅದು ಬೇರೆ, ನಗೋದೇ ಬೇರೆ ಅಷ್ಟೆ. ಒಂದು ಮಗು ನಗ್ತದೆ, ಯಾವ ಉದ್ದೇಶ ಇಲ್ಲ, ಸುಮ್ಮನೆ ಆನಂದವಾಗಿ ನಗ್ತಿರ್ತದೆ. ಹಾಗೆ ಸಹಜ ನಗು ಇರಬೇಕು ಮನುಷ್ಯನಿಗೆ.
ಅದ್ಭುತ ನಗು ಅದು. ಅದೇ ಜೀವನದ ಬಹಳ ಮಧುರವಾದಂಥ ರಾಗ, ಪ್ರಸನ್ನತ. ಆ ಬಳಿಕ ಪ್ರಸನ್ನತೆಯ ಅಭಿವ್ಯಕ್ತಿ ಅದು ಸಂತೋಷ, ಅದು ಅಭಿವ್ಯಕ್ತ ಆಗಬೇಕು. ಇದು ಇದು ಭಕ್ತಿ. ಇದನ್ನು ನಾವು ಈ ಭಕ್ತಿಯನ್ನು ಭಗವಂತನಲ್ಲಿ ಪ್ರೇಮವನ್ನು ಇಂಥ ಅಂತರ್ಯಾಮಿಯಲ್ಲಿ ಇಟ್ಟರೆ ಬದುಕು ವೀಣೆಯಾಗ್ತದೆ, ಮಧುರ ಧ್ವನಿಗಳು ಬರಲಿಕ್ಕೆ ಪ್ರಾರಂಭವಾಗ್ತವಾ.